ನಿಮ್ಮ ಸ್ನೇಹಿತರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ವಿ ಸರ್, ನಿಮ್ಮನ್ನ ಹತ್ತಿರದಿಂದ ಗಮನಿಸಿದವರು ಏನ್ ಹೇಳ್ತಾರೆ ನಿಮ್ಮ ಬಗ್ಗೆ ಅಂತ. ಇಷ್ಟು ವರ್ಷದಲ್ಲಿ ಎಂಥದ್ದೇ ಬಿಸಿ ಇದ್ರು ಯಾವತ್ತು ನಿಮ್ಮ ಕಾಲಮ್ ಮಿಸ್ ಆಗಿಲ್ಲ. 14-15 ತಾಸುಗಳ ಕೆಲಸ ಅಂದ್ರೆ 22 ವರ್ಷದ ವೃತ್ತಿ ಜೀವನದಲ್ಲಿ ಒಂದು 50 ವರ್ಷಕ್ಕೆ ಆಗೋಷ್ಟು ಕೆಲಸ ಮಾಡಿಬಿಟ್ಟಿದ್ದೀರಿ ಅಂತ. ನೀವು ಮಾಧ್ಯಮದ ಬೇರೆ ಬೇರೆ ತರದ ಮಜಲುಗಳನ್ನ ಇವಾಲ್ವ್ ಆಗಿರೋದನ್ನ ಗಮನಿಸಿದ್ದೀರಿ. ನಿಮ್ಮಲ್ಲಿ ನೀವು ತಂದುಕೊಂಡ ಬದಲಾವಣೆ ಅಥವಾ ಮಾಧ್ಯಮದಲ್ಲಾಗ್ತಿದ್ದ ಬದಲಾವಣೆಗೆ ನೀವು ಅಡಾಪ್ಟ್ ಆಗಿದ್ದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಈಗಿನ ಜರ್ನಲಿಸಂ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಅಥವಾ ಓವರ್ಆಲ್ ಯೂತ್ ಅಂತ ನೀವು ನೋಡಿದರೆ ಇನ್ಸ್ಟಾಗ್ರಾಮು ಬೇರೆ ಬೇರೆ ಶಾರ್ಟ್ಸ್ಗಳ ಇಂಪ್ಯಾಕ್ಟ್ನಿಂದಾಗಿ 30 ಸೆಕೆಂಡ್ ಮೇಲೆ ಯಾರು ಕಾನ್ಸಂಟ್ರೇಟೇ ಮಾಡಲ್ಲ. ಸೊ ಆ ಥರದ ಚಾಲೆಂಜಿಂಗ್ ಸಿಚುವೇಶನ್ನು. ಸೊ ನೀವು ಹೇಗೆ ಬದಲಾದ್ರಿ, ಯೂತ್ಗೇನು ಮೆಸೇಜ್ ಕೊಡ್ತೀರಿ ಯಂಗ್ ಜರ್ನಲಿಸ್ಟ್? ನಾನು ಬದಲಾಗಿದ್ದೀನಿ ಅಂದರೆ ಅದು ಸ್ಟಾಪ್ ಆಗ್ಬಿಡುತ್ತೆ, ಬದಲಾಗ್ತಾ ಇದ್ದೀನಿ ಅಂತ. ಓಕೆ, ಇವತ್ತಿಗೂ ನಾನು ಕಲಿತಾ ಇದ್ದೀನಿ. ಗ್ರೇಟ್. ಈ ಕ್ಷಣಕ್ಕೂ ಕಲಿತಾ ಇದ್ದೀನಿ. ಎಲ್ಲರೂ ಹೇಳ್ತಾರೆ ಕೊನೆವರೆಗೂ ನಾವು ಕಲಿಯೋದಿರುತ್ತೆ ಅಂತ. ಪತ್ರಕರ್ತನಿಗೆ ಅದು ಬೇಸಿಕ್ ಆದಂಥ ತಿಳುವಳಿಕೆ ಅದು. ಓಕೆ, ನಾನು ಕೆಲವರು ಬಾಯಿಗೆ ಮಾತ್ರ ಕೆಲಸ ಕೊಡ್ತಾರೆ, ಕಣ್ಣು ಕಿವಿ ಹೃದಯ ಅದಕ್ಕೆ ಕೆಲಸ ಕೊಡಲ್ಲ. ಓಕೆ, ಪತ್ರಕರ್ತ ಇವಿಷ್ಟನ್ನು ತೆರೆದುಕೊಂಡಿರಬೇಕು ಅಂತ. ಒಂದು ಆಕ್ಸಿಡೆಂಟನ್ನು ವರದಿ ಮಾಡಬೇಕಾದ್ರೆ, ಒಬ್ಬ ಬಡವನ ಬಗ್ಗೆ ವರದಿ ಮಾಡಬೇಕಾದ್ರೆ, ಯಾವುದೋ ಒಂದು ದುಃಖದ ಬಗ್ಗೆ ವರದಿ ಮಾಡಬೇಕಾದ್ರೆ ನಾನು ಅವರಿಗೆ ಸ್ಪಂದಿಸಲ್ಲ. ನಿಮ್ಮ ಹತ್ರ ಅದನ್ನು ನೋಡಿ ನಿಮ್ಮ ರಕ್ತ ಕುದ್ದಿಲ್ಲ ಅಂದರೆ, ಒಂದು ಕೆಟ್ಟ ಕೆಲಸ ನೋಡಿದಾಗ ನೀವೊಬ್ಬ ಎಫೆಕ್ಟಿವ್ ಜರ್ನಲಿಸ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಅದಕ್ಕೆ ನಾನು ಆಲ್ವೇಸ್ ಹೇಳೋದು ಪತ್ರಕರ್ತನಿಗೆ ಒಬ್ಬ ಆ್ಯಕ್ಟಿವಿಸ್ಟ್ ಧೋರಣೆ ಬೇಕು ಅಂತ. ಆ್ಯಕ್ಟಿವಿಸ್ಟ್ ಅಂದರೆ ಅದು ಲೆಫ್ಟಿಸ್ಟ್, ರೈಟಿಸ್ಟ್, ರೈಟ್ ಆಫ್ ಸೆಂಟ್ರರ್ ಅದಲ್ಲ. ಓಕೆ, ಆ ಕ್ಷಣ ಆ ಘಟನೆಯಲ್ಲಿ ಇನ್ವಾಲ್ವ್ ಆಗುವಂಥ, ಸಮಾಜದ ಪ್ರತಿ ಆಗುಹೋಗುಗಳಿಗೂ ಸ್ಪಂದಿಸುವಂಥ ಆ್ಯಕ್ಟಿವಿಸ್ಟ್ ಆಗಬೇಕು ಅಂತ. ಓಕೆ, ಸೊ ಹಾಗಾಗಬೇಕಾದ್ರೆ ನೀವು ಪ್ರತಿ ಕ್ಷಣವೂ ಕಲಿಯಲೇಬೇಕು. ಓಕೆ, ಮತ್ತು ನಿನ್ನೆ ಮಾಡಿದ ಕೆಲಸ ನಿಮಗೆ, ಆ ಕೆಲಸದ ಬಗ್ಗೆ ನಿಮಗೆ ಅತೃಪ್ತಿ ನಿಮ್ಮಲ್ಲಿ ಹುಟ್ಟಬೇಕು. ನಿನ್ನೆ ನಾನು ಬರೆದಿದ್ದು ಚೆನ್ನಾಗಿಲ್ಲ, ನಿನ್ನೆ ನಾನು ಮಾತಾಡಿದ್ದು ಚೆನ್ನಾಗಿಲ್ಲ, ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಓಕೆ, ಯಾಕೆ ಮಾತು ಮತ್ತು ಬರವಣಿಗೆ ಅಂತಂದರೆ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎರಡೂ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಎಸ್ ಸರ್. ಆ ಬದಲಾವಣೆಯನ್ನು ನಾವು ತಂದುಕೊಳ್ಳದೆ ಹೋದರೆ ನಮಗೇನೋ ಖುಷಿ ಆಗ್ಬೋದು, ನಾನು ಎಡಿಟರ್ ಆದೆ, ನಾನೇನೋ ಇದಾದೆ, ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಲೈಕ್ಸ್ ಬಂತು, ಚಪ್ಪಾಳೆ ಹಾಕ್ತಾರೆ, ಸೆಲ್ಫಿ ತಗೊಳ್ತಾರೆ ಅಂತ. ಬಟ್ ನನಗೆ ನಾನು ಕುಬ್ಜಿನಾಗೆ ಕಾಣ್ತೀನಿ, ಅಯ್ಯೋ ನಾನೇನೋ ಮಾಡಿಲ್ಲಪ್ಪ ಅಂತ ಹಾಗೆ ಅನ್ನಿಸ್ತಾ ಇರಬೇಕು ಅಂತ ಪ್ರತಿ ಕ್ಷಣ. ಹಾಗಾಗಿ ನನಗೆ ಇವಾಗಲೂ ಕೂಡ ನಾವೇನೋ ಗ್ರೇಟ್ ಮಾಡಿಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ಇದಕ್ಕಿಂತ ಗ್ರೇಟ್ ಮಾಡಬಹುದಿತ್ತು, ನಾವು ಕಾರಣಾಂತರಗಳಿಂದ ಮಾಡೋಕ್ಕೆ ಆಗಿಲ್ಲ. ಮುಂದೆ ಆ ಎಲ್ಲ ಡ್ರೀಮ್ಸನ್ನು ಫುಲ್ಫಿಲ್ ಮಾಡುವಂಥ ದಿನಗಳು ನನಗಾದರೂ ಬರಲಿ ಅಥವಾ ಈ ಸಂಸ್ಥೆಗೆ ಒಂದಿನ ಸಿಗಲಿ, ಬರಲಿ ಅಂತ ಅವಕಾಶ ಅಂತ. ಸರ್, 23 ವರ್ಷದ ಮಾಧ್ಯಮ ಜರ್ನಿ, ಹೆಚ್ಚಿನ ಕಾಲವನ್ನು ಮುದ್ರಣ ಮಾಧ್ಯಮದಲ್ಲಿ ಕಳೆದಿದ್ದೀರಿ. ಏಕಾಏಕಿಯಾಗಿ ನಂದೇ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ, ಟಿ ವಿ ಮೀಡಿಯಮನ್ನು ಕಟ್ಟಬೇಕು ಅಂತ ಹೇಗೆ ಅನ್ನಿಸ್ತು ಅಂತ ಕಾರಣ ಏನು ಅದಕ್ಕೆ? ಯಾಕೆ ಅನ್ನಿಸ್ತು ಅಂದರೆ ಮಾಧ್ಯಮದ ಬದಲಾವಣೆಯನ್ನು ನಾನು ಭಾಳ ಕ್ಲೋಸ್ ಆಗಿ ವಾಚ್ ಮಾಡಿದ್ದೀನಿ. ಪತ್ರಿಕೆಗಳು ಇವತ್ತು ಭವಿಷ್ಯವನ್ನು ಕಳ್ಕೊಳ್ತಾ ಇದೆ ಅಂದರೆ ಅದು ಪತ್ರಿಕೆಗಳ ತಪ್ಪಲ್ಲ, ಓದುಗರ ತಪ್ಪಲ್ಲ, ಪತ್ರಿಕೆಗಳಲ್ಲಿರುವ ಪತ್ರಕರ್ತರ ತಪ್ಪು, ಪತ್ರಿಕಾ ಸಂಸ್ಥೆಗಳ ಓನರ್ಗಳ ತಪ್ಪು. ನಾವು 30 ವರ್ಷಗಳ ಹಿಂದೆ ಇದ್ದ ರೀತಿಯಲ್ಲಿ, 20 ವರ್ಷ ಹಿಂದೆ ಇದ್ದ ರೀತಿಯಲ್ಲಿ ಇವತ್ತು ನಾವು ಪತ್ರಿಕೆಯನ್ನು ಬೆಳಿಗ್ಗೆ ಆದ ವರದಿಯನ್ನು ನಾಳೆನೋ ನಾಡ್ದನೋ ಕೊಡ್ತೀವಿ, ನಿನ್ನೆ ಆದ ವರದಿಯನ್ನು ಇವತ್ತು ಕೊಡ್ತೀವಿ ಅಂದರೆ ಓದುವಂಥ ಕಾಲ ಅಲ್ಲ ಇದು. ಆ ಕ್ಷಣಕ್ಕೆ ಜನರ ಕೈಗೆ ಸಿಗಬೇಕಾದ್ರೆ ನೀವು ಇವತ್ತಾಗುವ ವಿದ್ಯಮಾನವನ್ನು, ನಾಳೆ ಆಗುವ ವಿದ್ಯಮಾನವನ್ನು ಇವತ್ತಿನ ಓದುಗರಿಗೆ ನೀವು ಕೊಡಬೇಕು, ಅಥವಾ ನಾಳೆ ಅವರು ತಿಳ್ಕೊಳ್ಳುವಂತಹ ಜ್ಞಾನವನ್ನು ಇವತ್ತು ಕೊಡಬೇಕು. ಆ ಸ್ಥಿತಿಯಲ್ಲಿದ್ದರೆ ಪತ್ರಿಕೆಗಳು ಉಳ್ಕೊಳ್ಳುತ್ತೆ, ಇನ್ನೂ 50-100 ವರ್ಷ ಭವಿಷ್ಯ ಇರುತ್ತೆ. ಯಾಕಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು, ರೇಡಿಯೋ ಬಂತು, ಸೋಷಿಯಲ್ ಮೀಡಿಯಾ ಬಂತು, ಡಿಜಿಟಲ್ ಮೀಡಿಯಾ ಬಂತು. ಸೊ ಈ ಕಾರಣಕ್ಕೆ ಬದಲಾಗಬೇಕು ಅಂತ. ಇನ್ನೊಂದು ನಾನು ಹೇಳಿದ್ನಲ್ಲ ಕಲಿಬೇಕು ಅಂತ, ನನಗೆ ಬರೀ ಪ್ರಿಂಟ್ ಮೀಡಿಯಾ ಮಾತ್ರ ಅಲ್ಲ, ಪ್ರಿಂಟ್ ಮೀಡಿಯಾ ಪ್ರವರ್ಧಮಾನದಲ್ಲಿ ಇದ್ದಾಗಲೇ ನನಗೆ ಎಲೆಕ್ಟ್ರಾನಿಕ್ ಮೀಡಿಯಾದ ಬಗ್ಗೆ ನನಗೆ ಆಸಕ್ತಿ ಇತ್ತು, ಅದರಲ್ಲಿ ತೊಡಗಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ. ಅದೇನೋ ಹೊಸದಾಗಿ ಬಂದಿದ್ದಲ್ಲ, ಅವಕಾಶ ಬಂದಿದ್ದು 2015 ಹೊತ್ತಿಗೆ. ನಾವು ದಿಗ್ವಿಜಯನ ಪ್ರಾರಂಭ ಮಾಡಬೇಕಾದ್ರೆ ನಾನೆಲ್ಲೋ ಬೇರೆ ರೆಡಿಯಾದಂಥ ಇದರಲ್ಲಿ ಹೋಗಿ ಎಲ್ಲೂ ಕೂತ್ಕೊಳ್ಳುವಂಥ ಅವಕಾಶ ಭಗವಂತ ನನಗೆ ಕೊಡಲೇ ಇಲ್ಲ. ಹೊಸದನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಅದನ್ನು ಕಟ್ಟಬೇಕು, ಅಥವಾ ಯಾವುದೋ ಕಷ್ಟದಲ್ಲಿದೆ ಅದನ್ನು ಇನ್ನೊಂದು ಸ್ವಲ್ಪ ರಿವ್ಯಾಂಪ್ ಮಾಡಬೇಕು ಅಂತ. ಅಂಥ ಸನ್ನಿವೇಶದಲ್ಲಿ ನನಗೆ ಅವಕಾಶಗಳು ಸಿಕ್ಕಿದ್ದು. ಸೊ ಹಾಗಾಗಿ ಎಲ್ಲದೂ ಹೊಸ ಅವಕಾಶಗಳೇ ನನಗೆ ಸಿಕ್ಕಿದ್ದು, ರೆಡಿಮೇಡ್ ಪೀಠ ಎಲ್ಲೂ ಸಿಗಲೇ ಇಲ್ಲ. ಎಸ್.
ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.